ಕುರು ಕೃಪಾ ವಂದನ ಭವ ಭಯ ಭಂಜನ ಸಕಲ ನಿರಂಜನ ಚರಣ ಅಭಿನಂದನ ಪರಮಾನಂದ ಪರಮ ಪ್ರಭು ದೇವಾ ಪರಮೇಶ್ವರ ಪರಮಾತ್ಮ ದರ್ಪಣ ಗುರು ಕೃಪಾ ವಂದನ ಭವ ಭಯ ಭಂಜನ ಸಕಲ ನಿರಂಜನ ಚರಣ ಅಭಿನಂದನ ಪರಮಾನಂದ ಪರಮ ಪ್ರಭು ದೇವಾ ಪರಮೇಶ್ವರ ಪರಮಾತ್ಮ ದರ್ಪಣ ಗುರು ಕೃಪಾ ವಂದನ ಆತ್ಮಾನಂದ ಬ್ರಹ್ಮಾನಂದ ಸ್ವರೂಪ ರೂಪ ಅರೂಪ ಅನುರೂಪ ನಿರೂಪ ಶುದ್ಧ ಸಗುಣ ಪ್ರಿಯ ನಿತ್ಯ ನಿರಂತರ ಜಗದೀಶ್ವರ ರವಿಶಂಕರ ರೂಪ ಗುರು ಕೃಪಾ ವಂದನ ಭವ ಭಯ ಭಂಜನ ಸಕಲ ನಿರಂಜನ ಚರಣ ಅಭಿನಂದನ ಮೇ 13 ಪ್ರಪಂಚದ ಖ್ಯಾತ ವಿಖ್ಯಾತ ಶ್ರೀ ಶ್ರೀ ಪರಂಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಹುಟ್ಟುಹಬ್ಬ. ಪರಂಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಆರ್ಟ್ ಆಫ್ ಲಿವಿಂಗ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ವಸುದೈವ ಕುಟುಂಬಕಂ ಎಂಬ ಒಂದು ಮಂತ್ರವನ್ನು, ಅದರ ಜೊತೆಗೆ ಸುದರ್ಶನ ಕ್ರಿಯೆ ಎಂಬ ಉಸಿರಾಟದ ಪ್ರಕ್ರಿಯೆ ಮುಖಾಂತರ ಒತ್ತಡ ಮುಕ್ತ ಮನಸ್ಸು, ರೋಗ ಮುಕ್ತ ದೇಹ ಎಲ್ರಿಗೂ ಇರಬೇಕು, ಅದು ಎಲ್ಲರ ಹಕ್ಕು ಅಂತ ಪ್ರತಿಪಾದಿಸ್ತಾ ಆ ಸುದರ್ಶನ ಕ್ರಿಯೆ ಯೋಗವನ್ನು ತಮ್ಮ ತಪಸ್ಸಿನ ಶಕ್ತಿಯಿಂದ ಸಿದ್ಧಿಸಿಕೊಂಡು ಇವತ್ತು ಪ್ರಪಂಚದ 155 ರಾಷ್ಟ್ರಗಳಲ್ಲಿ ಸುದರ್ಶನ ಕ್ರಿಯಾ ಯೋಗ ಧ್ಯಾನ, ನಮ್ಮ ಭಾರತ ದೇಶದ ಸಂಸ್ಕೃತಿ ಮತ್ತು ಆಯುರ್ವೇದ ಮುಂತಾದವುಗಳನ್ನು ಪ್ರಚಾರ ಮಾಡ್ತಾ ಪ್ರಚುರ ಪಡಿಸುತ್ತಾ ಇವತ್ತು ವಿಶ್ವ ಪ್ರೀತಿ ವಿಶ್ವವನ್ನು ಚಲಿಸುತ್ತದೆ ಎಂಬುದು ಬೋಧನೆ ಮಾಡಿಕೊಂಡು ಇವತ್ತು ಇಡೀ ಮನುಕುಲವನ್ನು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಮತ್ತು ಪ್ರಾಂತ್ಯಾತೀತವಾಗಿ ಎಲ್ಲರನ್ನ ಒಂದು ಮಾಡಿಕೊಂಡು ಕೋಟ್ಯಾಂತರ ಜನಗಳ ಮನಸ್ಸಿನಲ್ಲಿ ಇವತ್ತು ಸಂತೋಷವನ್ನು ಬಿತ್ತುತ್ತಾ ಇದ್ದಾರೆ. ಜನಗಳು ಸಂತೋಷವಾಗಿರೋದಕ್ಕೆ ಕಾರಣರಾಗಿದ್ದಾರೆ. ಅಂಥ ಒಂದು ಪರಂಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುದೇವ್ ಅವರ ಈ ಹುಟ್ಟುಹಬ್ಬದ ದಿನ ನಾವು ಆರ್ಟ್ ಆಫ್ ಲಿವಿಂಗ್ ಅತಿಬೆಲೆಯ ವತಿಯಿಂದ ಇಲ್ಲಿ ಬೆಳಗ್ಗೆ ಗುರುಪೂಜೆ ಮಾಡೋದ್ರ ಮುಖಾಂತರ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿರುತ್ತೆ. ಈ ಅನ್ನ ಸಂತರ್ಪಣೆಯನ್ನು ಸುಮಾರು ಬೆಳಗ್ಗೆಯಿಂದ ಒಂದು ಸುಮಾರು 2000 ಜನ ಈ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಇನ್ನೂ ಮುಂದುವರಿತಾ ಇದೆ. ಸೊ ಗುರುಜಿಯವ್ರಿಗೆ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಪರವಾಗಿ, ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ. ಭಗವಂತ ಗುರುಜಿಯವರಿಗೆ ಆಯುರ ಆರೋಗ್ಯ ಆಯುಷನ್ನು ಕೊಡಲಿ. ಅವರು ನೂರಾರು ಕಾಲ ಪ್ರಪಂಚದ ಎಲ್ಲ ಜನಾಂಗಕ್ಕೆ ಇದೇ ರೀತಿ ಸುಖ ಸಂತೋಷವನ್ನು ಹರಡಲಿ, ಅವ್ರ ಜೀವನದಲ್ಲಿ ಆ ನಗುವನ್ನು ಮೊಳಗಿಸ್ಲಿ ಅಂತ ಹೇಳಿ ಇವ್ರಿಗೆ ಕೈಮುಗಿದ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಶುಭವನ್ನು ಕೊರ್ತಾ ಇದ್ದಾನೆ.